ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾರಣ್ಣ ಕನ್ನಡ ಚಾನಲ್ ನಾನಿವತ್ತು ಎಗ್ ಮಸಾಲಾ ಕರಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುದ್ದೆ ಪೂರಿ ಚಪಾತಿ ಪರೋಟ ನಾನ್ ರೋಟಿಗೆಲ್ಲೂ ಒಂದು ಅಂತಹ ತುಂಬ ಟೇಸ್ಟಿಯಾಗಿರೋ ಎಗ್ ಕರಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆನ ಒಡೆದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಬೀಟ್ ಇದ್ದೀನಿ ನೀಟಾಗಿ ನಾವು ಆ ಬಿಳಿ ಮತ್ತು ಅಶಿನ ಕಲರ್ ಇರೋದೆಲ್ಲೂ ನೀಟಾಗಿ ಬೀಟ್ ಆಗಬೇಕು ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಬೀಟ್ ಆಗಿದೆ ಈಗ ನಾನು ಒಂದು ಅಗಲವಾಗಿರೋ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾಗಿದ್ದರೆ ಕೇಕ್ ಕಂಟೇನರಲ್ಲಿ ಹಾಕ್ಕೊಬೋದು ಟಿಫನ್ ಬಾಕ್ಸಲ್ಲಿ ಹಾಕಿ ಕೂಡ ನೀವು ಇದನ್ನು ಬೇಯಿಸ್ಕೋಬೋದು ಬೀಟ್ ಮಾಡಿರೋ ಮೊಟ್ಟೆನ ಇದ್ದೀನಿ ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಅರ್ಧ ಅಷ್ಟು ನೀರು ಹಾಕಿ ನೀರು ಕುದೀತಾ ಇದೆ ಈಗ ನಾನು ಮೊಟ್ಟೆ ಹಾಕಿರೋ ಪಾತ್ರೆನ ಇದರೊಳಗಡೆ ಇಟ್ಟು ಒಂದು ಹತ್ತು ನಿಮಿಷದವರೆಗೂ ನಾನು ಬೇಯಿಸ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿ ನೀವು ಬೇಯೋದಕ್ಕೆ ಬಿಟ್ಬಿಡಿ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಈ ರೀತಿ ಬೇಯಿಸ್ಕೊಬೋದು ಬಾಕ್ಸು ಅಥವಾ ಕೇಕ್ ಕಂಟೇನರಲ್ಲಿ ಕೂಡ ನೀವು ಬೇಯಿಸ್ಕೊಬೋದು ಈಗ ನಾನು ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮಸಾಲೆಗೆ ಒಂದು ಹತ್ತು ಎಸಲಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಇದೆ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದೊಂದೆರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನಮಗೆ ಮಸಾಲೆ ಮೇಯ್ನ್ ಇರೋದು ಎಗ್ ಕರಿಗೆ ಮಸಾಲೆ ಇದು ಚೆನ್ನಾಗಿ ಬಂದರೆ ನಮಗೆ ಎಗ್ ಕರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀಟಾಗಿ ಒಂದೆರಡು ನಿಮಿಷ ಬೇಯಲಿ ಇದು ನೋಡಿ ಇದು ಒಂದೆರಡು ನಿಮಿಷ ಆಗಿದೆ ಈಗ ನಾನು ಟೊಮೆಟೊನೋ ಹಾಕಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬೇಯಬೇಕು ಈ ಮಸಾಲೆ ನಮಗೆ ಕರೆಕ್ಟಾಗಿ ಬಂದರೆ ಕರಿ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಪೂನ್ ಅಷ್ಟು ನಾನು ಕಡಲೆಪಪ್ಪು ಇದ್ದೀನಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಇದ್ದೀನಿ ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರ ಗಟ್ಟಿಯಾಗೋದಕ್ಕೋಸ್ಕರ ನೀವು ಬೇಕಾಗಿದ್ದರೆ ಕಳೆಕಾಯಿ ಬೀಜ ಹಾಕ್ಕೋಬೋದು ಹುರಿದಿರೋ ಕಳೆಕಾಯಿ ಬೀಜ ಅಥವಾ ಗೋಡಂಬಿ ಕೂಡ ನೀವು ಹಾಕ್ಕೋಬೋದು ಇದನ್ನು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟಾಗಿ ನಾನು ರುಬ್ಕೊಂಬರ್ತೀನಿ ನೋಡಿ ತರಕಾರಿ ಇರಬಾರ್ದು ತುಂಬ ಪೇಸ್ಟಾಗಿರಬೇಕು ಇದು ರುಬ್ಬಿದಾಗಿದೆ ಮೊಟ್ಟೆ ಬೆಂದಿದ್ಯಾ ಅಂದ್ಬಿಟ್ಟು ನೋಡೋಣ ನೋಡಿ ಇದು ಒಂದು ಸ್ಪೂನು ಚಾಕು ನೀವು ಇಟ್ಟು ನೋಡಬೇಕಾಗುತ್ತೆ ಹಿಟ್ಟು ನೋಡಿದಾಗ ಅದು ಸ್ಪೂನ್ಗೆ ಅಂಟಿರಬಾರ್ದು ಅಥವಾ ಚಾಕುಗೆ ಅಂಟಿರಬಾರ್ದು ಆಗಿದ್ರೆ ನಮಗೆ ಚೆನ್ನಾಗಿ ಮೊಟ್ಟೆ ಬೆಂದಿದೆ ಅಂದ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಇದು ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ತಕ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಸೇಮ್ ನಮಗೆ ಪನ್ನೀರ್ ಥರ ಇರುತ್ತೆ ಇದು ಬೆಂದಾದಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೈಜು ನಾನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿ ಇಕ್ಕೊಂಡಿದ್ದೀನಿ ಎಲ್ಲನೂ ಕಟ್ ಮಾಡಿ ನಾನು ತೆಗೆದು ಒಂದು ಪ್ಲೇಟ್ ಒಳಗಡೆ ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ ಈಗ ನಾನು ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಬೇಕಾಗಿದ್ದರೆ ಬೆಣ್ಣೆ ಹಾಕ್ಕೊಬೋದು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಸ್ವಲ್ಪ ನಾನು ಅರ್ಶನದ ಪುಡಿ ತೊಗೊಂಡಿದ್ದೀನಿ ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡೇ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು ಈ ಮಸಾಲೆ ಕೂಡ ನಮಗೆ ಸೀದೋಗ್ಬಾರ್ದು ಈಗ ಫ್ರೈ ಮಾಡಿದ್ರೆ ಟೇಸ್ಟ್ ಬರುತ್ತೆ ಒಂದು ಮೂವತ್ತು ಸೆಕೆಂಡು ನಾವು ಎಲ್ಲನೂ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಣ ಅದಾದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಆ ಮಸಾಲೆ ಮತ್ತು ಖಾರ ಎಲ್ಲಾನು ಮಿಕ್ಸ್ ಆಗಬೇಕು ಒಂದು ಮಿಕ್ಸ್ ಕೊಡಿ ನೀಟಾಗಿ ನೀರು ಹಾಕ್ತೀರೇ ಒಂದು ಮಿಕ್ಸ್ ಕೊಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಮಿಕ್ಸಿ ಜಾರು ತೊಳೆದಿರೋ ಸ್ವಲ್ಪ ನೀರು ಇದ್ದೀನಿ ಅದಾದಮೇಲೆ ಒಂದೆರಡು ಕಪ್ಪಷ್ಟು ನಾನು ನೀರು ಹಾಕ್ಕೊತಾಯಿದ್ದೀನಿ ನೀರು ಹಾಕಿ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆವಾಗ ನಮಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗಟ್ಟಿ ಆಗುತ್ತೆ ನಮಗೆ ಗ್ರೇವಿ ಅದಕ್ಕೋಸ್ಕರ ನಾನು ಒಂದೆರಡು ಕಪ್ಪಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಇದ್ರೆ ಗೊತ್ತಾಗುತ್ತೆ ಎಷ್ಟು ನೀರಾಗಿದೆ ಅಂದ್ಬಿಟ್ಟು ಫಸ್ಟೇ ನೀವು ಗಟ್ಟಿ ಮಾಡೋಕ್ಕೋಗಬೇಡಿ ನೀರಾಗಿರಲಿ ನೋಡಿ ಒಂದು ಕುದಿ ಕುದ್ದಾದ ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದ್ದೀನಿ ನಾನು ಕಲ್ಲುಪ್ಪು ಹಾಕಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನೀವು ಒಂದು ಐದು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಸ್ವಲ್ಪ ನಮಗೆ ಗಟ್ಟಿಯಾಗಿದೆ ಗ್ರೇವಿ ಆ ಮಸಾಲೆ ಎಲ್ಲ ಹಿಡಿದು ಗಟ್ಟಿಯಾಗಿದೆ ಮೇಲೆ ನಾವೇನು ಮೊಟ್ಟೆನ ಕಟ್ ಮಾಡಿ ಕೊಡೊಂಡಿದ್ರಲ್ಲ ಅದನ್ನು ನಾವು ಹಾಕಿ ಒಂದು ಮಿಕ್ಸ್ ಕೊಟ್ಟು ನೀವು ಉಪ್ಪು ಖಾರ ನೋಡ್ಕೊಳ್ಳಿ ಇಲ್ಲಿ ನೀವು ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ಖಾರ ಬೇಕಾರೆ ಅಚ್ಚ ಖಾರದ ಪುಡಿ ಹಾಕಿ ನೀವು ಮಿಕ್ಸ್ ಮಾಡ್ಕೊಬೋದು ನೀಟಾಗಿ ಒಂದು ಮಿಕ್ಸ್ ಕೊಟ್ಟಾದ್ಮೇಲೆ ಒಂದು ಪ್ಲೇಟ್ನ ಮಿಚ್ಚಿ ಒಂದು ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಆ ಮೊಟ್ಟೆ ಸ್ವಲ್ಪ ಉಬ್ಬುತ್ತೆ ಮತ್ತು ಎಣ್ಣೆ ಕೂಡ ಬಿಟ್ಕೊಳ್ದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇದು ಒಂದು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗ್ರೇವಿ ಕೂಡ ನಮಗೆ ಗಟ್ಟಿಯಾಗಿ ಬಂದಿದೆ ನೋಡಿ ಆ ಪೀಸಸ್ ಎಲ್ಲ ನಮಗೆ ಪನ್ನೀರ್ ಥರ ಆಗಿದೆ ಸ್ವಲ್ಪ ಉಬ್ಬಿದೆ ನೋಡಿ ಪೀಸಸ್ಗಳಿಗೆಲ್ಲ ಉಪ್ಪು ಖಾರ ತುಂಬ ಚೆನ್ನಾಗಿ ಅಂಟಿರುತ್ತೆ ಇಷ್ಟು ಗಟ್ಟಿ ಆದರೆ ಸಾಕು ನೀವು ಇನ್ನೂ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಬೋದು ಬೇಯಿಸ್ಕೊಂಡು ಈಗ ನಾನು ಸ್ಟವ್ ಆಫ್ ಮಾಡಿ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಮುದ್ದೆಗೆ ಚಪಾತಿ ರೋಟಿ ಪರೋಟ ನಾನ್ ರೋಟಿಗೆಲ್ಲೂ ಈ ಎಗ್ ಮಸಾಲಾ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ನೀವು ಮೇಲೆ ಬೆಣ್ಣೆ ಕೂಡ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು